मक्कले शुभ मुंजाने इंदिन आन्लैन तरगतिगे स्वागत मक्कले नानु पाठ प्रारंभदक्के मुंचे स्वल्प विषयन निम्म जोतेगे हेळ्तेने हंचिकोळ्ळि नोडि मक्कले नावु भाषे कलियोदु हेगे अंत मोदल तिळ्कोळ्ळोण ಭಾಷೆ ಕಲಿಬೇಕಾದ್ರೆ ನೀವು ಚಿಕ್ಕವರು ಇರುವಾಗ ಮಾತನಾಡಲಿಕ್ಕೆ ಬರ್ತಿರ್ಲಿಲ್ಲವಲ್ಲ ಹಾಗಾಗಿ ನೀವೇನು ಮಾಡ್ತಿದ್ದೀರಿ ಮಕ್ಕಳೇ ಅವಾಗ ನೀವೇನು ಮಾಡ್ತೀರಿ ಮನೆಯಲ್ಲಿ ತಂದೆ ತಾಯಿ ಆಡಿದ ಮಾತುಗಳನ್ನು ನೀವು ಆಲಿಸಿ ಆಲಿಸಿ ಅಂದರೆ ಕೇಳಿ ಕೇಳಿ ನೀವು ಮಾತನಾಡುವುದನ್ನು ಕಲಿತಿದ್ದೀರಿ ಅದನ್ನು ಆಧಾರವಾಗಿಟ್ಟುಕೊಂಡು ಕನ್ನಡ ತರಗತಿಯ ಒಂದನೇ ಪಠ್ಯ ಪುಸ್ತಕದಲ್ಲಿ ಮೊದಲಿಗೆ ಏನು ಕೊಟ್ಟಿದ್ದಾರೆ ಮಕ್ಕಳೇ ಪಾಠಗಳನ್ನು ಕೊಟ್ಟಿದ್ದಾರೆ ಈ ಪಾಠಗಳನ್ನು ನೋಡಿ ನೀವು ಗಾಬರಿಯಾಗುವ ಅವಶ್ಯಕತೆ ಇಲ್ಲ ಏಕೆಂದರೆ ನಿಮಗೆ ಮೊದಲ ಅಕ್ಷರ ಜ್ಞಾನ ಇಲ್ಲ ಇನ್ನು ಹಾಗಾಗಿ ಈ ಪಾಠ ಹೇಗೆ ಓದಬೇಕು ಅಂತ ನೀವು ಗಾಬರಿ ಪಡಬೇಕು ನೋಡಿ ಮಕ್ಕಳೇ ಇಲ್ಲಿ ಮೊದಲೇನಿದೆ ಭಾಷೆ ಕಲಿಬೇಕಾದರೆ ಅದರಲ್ಲಿ ನಾಲ್ಕು ಕೌಶಲ್ಯಗಳಿವೆ ನೋಡಿ ಮಕ್ಕಳೇ ಆ ನಾಲ್ಕು ಕೌಶಲ್ಯಗಳು ಯಾವುವೆಂದರೆ ಮೊದಲನೆಯದಾಗಿ ಆಲಿಸುವುದು ಆಲಿಸುವುದು ಅಂದರೆ ಕೇಳುವುದು ಕೇಳಿದ ನಂತರ ಬರುವುದು ಮಾತನಾಡುವುದು ನಾವು ಕೇಳಿದು ಕೇಳಿ ಕೇಳಿ ನಮಗೇನಾಗುತ್ತೆ ಮಾತನಾಡುವುದನ್ನು ಬರ್ತದೆ ಅದರ ನಂತರ ಓದುವ ಮತ್ತು ಕೊನೆಯದಾಗಿ ಬರೆಯುವುದು ಹೀಗೆ ಹಂತ ಹಂತವಾಗಿ ನಾವು ಆ ಕೌಶಲ್ಯಗಳನ್ನು ಕಲಿಯೋಣ ಮಕ್ಕಳೇ ನೋಡಿ ಮೊದಲಿಗೆ ಮಕ್ಕಳೇ ನೀವೆಲ್ಲರೂ ಪಠ್ಯಪುಸ್ತಕವನ್ನು ತಗೊಂಡಿದ್ದೀರಲ್ಲ ಅದರ ಜೊತೆಗೆ ನಿಮಗೆ ಕೆಲವೊಂದು ಪ್ರಿಂಟೆಡ್ ನೋಟ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿ ಏನು ಬೇರೆ ಹೇಳ್ತಾ ಇದ್ದಾರಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ಏಕೆಂದರೆ ಅದು ಮುಂದಿನ ತರಗತಿಯಲ್ಲಿ ಹೇಳಲಾಗುತ್ತೆ ಈಗ ನಾನು ಹೇಳುತ್ತಿರುವುದು ಮೊದಲನೇ ಹಂತ ಅಂದರೆ ನಾವು ಆಲಿಸುವುದನ್ನು ಕಲಿಯೋಣ ಆಲಿಸುವುದು ಅಂದರೆ ಕೇಳೋದು ಮೊದಲನೇ ಹಂತವನ್ನು ಪ್ರಾರಂಭ ಮಾಡೋಣ ಮಕ್ಕಳೇ ನೀವೆಲ್ಲ ಪುಟ ಸಂಖ್ಯೆ ಒಂದನ್ನು ತೆಗೆಯಿರಿ ಮಕ್ಕಳೇ ಹಾಂ ನೋಡಿ ಇಲ್ಲೇನು ಕೊಟ್ಟಿದ್ದಾರೆ ತೋರಿಸಿ ಹೇಳಿಸಿ ಅಂದರೆ ನಾನು ಈ ಚಿತ್ರಗಳನ್ನು ತೋರಿಸ್ತೀನಿ ಅದನ್ನು ನೀವು ಹೇಳಬೇಕು ಇದಕ್ಕೆ ಸಂಬಂಧಪಟ್ಟ ಕೆಲವು ಪದಗಳು ಇಲ್ಲಿ ಕೊಡಲಾಗಿದೆ ಇದು ನಿಮ್ಗೆ ಓದಕ್ ಬರಲ್ಲ ಮಕ್ಕಳೇ ಯಾಕಂದ್ರೆ ಇನ್ನೂ ಅಕ್ಷರ ಜ್ಞಾನ ಇಲ್ಲ ನಿಮಗೆ ಹಾಗಾಗಿ ಈ ಚಿತ್ರ ತೋರಿಸಿ ನಾನೇ ಪದ ಹೇಳ್ತೀನಿ ನನ್ನ ನಂತರ ನೀವು ಆ ಪದಗಳನ್ನು ಹೇಳಿ ನೋಡಿ ಮಕ್ಕಳೇ ಮೊದಲನೇ ಚಿತ್ರ ಏನಿದೆ ತಾಯಿ ನೀವು ಹೇಳಿ ಮಕ್ಕಳು ತಾಯಿ ರೈತ ವೈದ್ಯೆ ಸೈನಿಕ ತಂದೆ ಹೀಗೆ ಈ ಐದು ವ್ಯಕ್ತಿಗಳ ಚಿತ್ರವನ್ನು ಕೊಟ್ಟಿದ್ದಾರೆ ಮಕ್ಕಳೇ ಈ ಐದು ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತಾರೆ ಹಾಗಾಗಿ ಇವರನ್ನು ನಾವು ಕೃತಜ್ಞತೆ ಸಲ್ಲಿಸಬೇಕು ಹಾಗಾದರೆ ಹೇಗೆ ಸಲ್ಲಿಸೋದು ನೋಡಿ ಮಕ್ಕಳೇ ಇವರನ್ನು ಈ ಪದ್ಯದ ಮೂಲಕ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ನೋಡಿ ಮಕ್ಕಳೇ ಈ ಪದ್ಯದಲ್ಲಿ ಕೆಲವು ಸಾಲುಗಳನ್ನು ಕೊಡಲಾಗಿದೆ ಅದು ನೀವು ಆಲಿಸಬೇಕು ನೀವು ಓದಕ್ಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ ಯಾಕಂದರೆ ನೀವು ಇನ್ನೂ ಮೊದಲನೇ ಹಂತದಲ್ಲಿದ್ದೀರಿ ಅದಕ್ಕೆ ನಾನು ಹೇಳುತ್ತಿರುವ ಈ ಸಾಲುಗಳನ್ನು ನೀವು ಹೇಳಬೇಕು ಮಕ್ಕಳೇ ನೋಡಿ ಮಕ್ಕಳೇ ಇದು ಒಂದನೇ ಅಂತ ಪದ್ಯ ಇದೆ ಯಾವ ಪದ್ಯ ವಂದನೇ ವಂದನೆ ನೋಡಿ ಮಕ್ಕಳೇ ಈ ಪದ್ಯವನ್ನು ನೀವು ರಾಗಬದ್ಧವಾಗಿ ಹಾಡುವುದನ್ನು ಕಲಿಬೇಕು ಹಾಗಾದರೆ ಈ ಚಿತ್ರವನ್ನು ನೋಡ್ತಾ ಇರಿ ಮಕ್ಕಳೇ ನಾನು ಹೇಳಿಸಿದ್ದನ್ನು ನನ್ನ ನಂತರ ನೀವು ಹೇಳಿ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಕೊಟ್ಟಿರುವುದು ನವಮಾಸ ಹೊತ್ತು ನನ್ನನ್ನು ಹೆತ್ತು ಹೇಳಿ ಮಕ್ಕಳೇ ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ ನೋಡಿ ಮಕ್ಕಳೇ ನವಮಾಸ ಅಂತಂದರೆ ನವ ಅಂದರೆ ಒಂಬತ್ತು ಮಾಸ ಅಂದರೆ ತಿಂಗಳು ಒಂಬತ್ತು ತಿಂಗಳು ಹೊತ್ತು ನಮ್ಮನ್ನು ಜನ್ಮ ಕೊಟ್ಟಂಥ ತಾಯಿಗೆ ನಾವೇನು ಮಾಡಬೇಕು ಕೃತಜ್ಞತೆ ಸಲ್ಲಿಸ್ಬೇಕು ಹಾಗಾಗಿ ಅವರನ್ನು ವಂದನೆ ಸಲ್ಲಿಸಬೇಕು ಎರಡನೇದಾಗಿ ನೋಡಿ ಮಕ್ಕಳೇ ಮೈಮುರಿ ದುಡಿದು ಹೇಳಿ ಮಕ್ಕಳೇ ಮೈಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ ನೋಡಿ ಮಕ್ಕಳೇ ತಂದೆ ಶ್ರಮಪಟ್ಟು ದುಡಿದು ನಮ್ಮನ್ನೆಲ್ಲ ಸಾಕ್ತಾರಲ್ಲ ಅದಕ್ಕಾಗಿ ಅವರಿಗೆ ನಾವೇನು ಮಾಡಬೇಕು ಕೃತಜ್ಞತೆಯನ್ನು ಹೇಳಬೇಕು ವಂದನೆಯನ್ನು ಹೇಳಬೇಕು ಮತ್ತೆ ನೋಡಿ ಮಕ್ಕಳೇ ಮೂರನೇ ಚಿತ್ರ ನೋಡಿ ವಿದ್ಯೆ ಬುದ್ಧಿ ವಿದ್ಯೆ ಅಂದರೆ ನೀವು ಓದೋದು ಬರೆಯೋದನ್ನು ಕಲಿಸ್ತಾ ಇರಲ್ಲ ಅದು ವಿದ್ಯೆ ಬುದ್ಧಿ ಬಾಲ್ಯದಿ ಕಲಿಸಿ ಬಾಲ್ಯ ಅಂದರೆ ಚಿಕ್ಕವರು ಇರುವಾಗ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ ಅಂದರೆ ನಿಮ್ಗೆ ಹರಿಸ್ತಾರಲ್ಲ ಆ ಗುರುಗಳಿಗೆ ವಂದನೆಯನ್ನು ಹೇಳಬೇಕು
ನೋಡಿ ಮಕ್ಕಳ ನಾಲ್ಕನೇ ಚಿತ್ರ ಆ ಚಿತ್ರದಲ್ಲಿ ಯಾರಿದ್ದಾರಂತ ಬಗೆ ಬಗೆ ರೋಗವ ಬಗೆ ಬಗೆ ಅಂದ್ರೆ ಬೇರೆ ಬೇರೆ ಜ್ವರ ಕೆಮ್ಮು ಬೇರೆ ಬೇರೆ ತರ ರೋಗಗಳಿಗೆ ವಾಸಿ ಮಾಡೋದು ಅಂತಂದ್ರೆ ಆರಾಮ ಮಾಡೋದು ಕಡಿಮೆ ಮಾಡೋದು ಅವರಿಗೆ ಆ ವೈದ್ಯಕ್ಕೆ ನಾವು ಏನು ಹೇಳಬೇಕು ವಂದನೆಯನ್ನ ಹೇಳಬೇಕು ಮಕ್ಕಳೇ ಪುಟ ತಿರುಗಿಸಿ ಈ ಪುಟ ಸಂಖ್ಯೆ 3 ರಲ್ಲಿ ನೋಡಿ ಮಕ್ಕಳೇ ಈ ಚಿತ್ರವನ್ನು ನಾನು ನೋಡ್ತಾ ಇದ್ದೀನಿ ಹಾಗೆ ನಾನು ಹೇಳಿದ್ದನ್ನು ಹೇಳಿ ನಿತ್ಯದಿ ದುಡಿದು ನಿತ್ಯದಿ ಅಂದ್ರೆ ಪ್ರತಿದಿನ ಅನ್ನವ ನೀಡುವ ಅನ್ನವ ನೀಡುವ ಅಂತಂದ್ರೆ ನಮ್ಮ ಸಲುವಾಗಿ ದವಸ ಧಾನ್ಯಗಳನ್ನು ಹಣ್ಣುಗಳನ್ನು ಕಾಯಿಪಲ್ಲೆಗಳನ್ನು ಬೆಳೆದು ನೋಡ್ತಾರಲ್ಲ ಆ ರೈತಗೆ ನಾವು ಧನ್ಯವಾದಗಳನ್ನು ಹೇಳಬೇಕು ಕೊನೆಯದಾಗಿ ನೋಡಿ ಮಕ್ಕಳೇ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ರೈತಗೆ ಮಾಡುವೆ ವಂದನೆ ನೋಡಿ ಮಕ್ಕಳೇ ನಾಡು ಅಂತಂದ್ರೆ ದೇಶ ಅದ ರಕ್ಷಣೆ ಮಾಡತಕ್ಕಂತ ಸೈನಿಕ ಯೋಧ ಅಂದ್ರೆ ಸೈನಿಕ ಪ್ರತಿನಿತ್ಯ ಮಾಡ್ತಾನೆ ಅವನಿಗೆ ನಾವು ವಂದನೆಯನ್ನು ಸಲ್ಲಿಸೋಣ ಹಾ ನೋಡಿ ಮಕ್ಕಳೇ ಇದನ್ನ ಪದ ಹೇಗೆ ಹೇಳಬೇಕು ಅಂತ ಕಲ್ಕೊಂಡಿದ್ದೀವಲ್ಲ ಮುಂದೇನೆ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಹೇಳಿದ ಪದಗಳು ಈ ಪದ್ಯದಲ್ಲಿ ಬಂದಂತ ಪದಗಳು ಮತ್ತೆ ಕೊಡಲಾಗಿದೆ ಆ ಪದಗಳನ್ನು ನೀವು ಮತ್ತೆ ನೆನಚಿಟ್ಟಿಗೆ ಹೇಳಬೇಕು ಇದು ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಮೊದಲ ಹಂತದಲ್ಲಿ ಏನಿದೆ ಮಕ್ಕಳೇ ಆಲಿಸುತ್ತಿದೆ ನಾನು ಹೇಳಿದ್ದು ನೀವು ಕೇಳಬೇಕಾಗಿದೆ ಅದಕ್ಕಾಗಿ ಮತ್ತೆ ಮತ್ತೆ ಪದಗಳನ್ನು ಕೊಟ್ಟು ನಿಮಗೆ ಮನನವಾಗುವಂತೆ ಮಾಡುವುದಾಗಿದೆ ಹೇಳಿ ಮಕ್ಕಳೇ ನಾನು ಹೇಳಿದ ನಂತರ ನೀವು ಆ ಪದಗಳನ್ನು ಉಚ್ಚಾರ ಮಾಡಿ ಮಾಸ ಹೊತ್ತು ಹೆತ್ತು ತಾಯಿ ದುಡಿ ತಂದೆ ವಿದ್ಯೆ ಬುದ್ಧಿ ಬಾಲ್ಯ ಗುರು ರೋಗ ವೈದ್ಯ ನಿತ್ಯ ದುಡಿ ರೈತ ನಾಡು ನಿತ್ಯ ಯೋಧ ಹೇಳಿದೈತಲ್ಲ ಮಕ್ಕಳೇ ಮುಂದೆ ನೋಡೋಣ ಮುಂದೇನಿದೆ ಈ ಪದಗಳಿಗೆ ಕೆಲವು ಅರ್ಥಗಳು ನಿಮಗೆ ತಿಳಿದಿರೋದನ್ನು ಮತ್ತೆ ಕೊಟ್ಟಿದ್ದಾರೆ ಅವರು ಪದಗಳ ಅರ್ಥ ಪದ ಅಂದ್ರೆ ವರ್ಡ್ಸ್ ಅರ್ಥ ಅಂದ್ರೆ ಅದರ ಮೀನಿಂಗ್ ನೋಡಿ ಮಕ್ಕಳೀಗ ಪದ ಓದ್ತೀನಿ ನೀವು ಓದಿ ಮಾಸ ತಿಂಗಳು ತಿಂಗಳು ಅಂದ್ರೆ ಮಂತ್ಸ್ ಮಂತ್ಸ್ ಅಂದ್ರೆ ಗೊತ್ತಲ್ಲ ಮಕ್ಕಳೇ ಜನವರಿ ಫೆಬ್ರವರಿ ಮಂತ್ಸ್ ಗೊತ್ತದವಲ್ಲ ಅದೇ ತರ ಕನ್ನಡದಲ್ಲಿ ಮಾಸ ಅಂದ್ರೆ ತಿಂಗಳು ವಂದನೆ ನಮಸ್ಕಾರ ಸಲಹು ಆರೈಕೆ ನಿತ್ಯ ಪ್ರತಿದಿನ ಹಾ ನೋಡಿ ಮಕ್ಕಳೇ ಪದೇ ಪದೇ ಅದೇ ಪದಗಳನ್ನು ಹೇಳ್ತಾ ಇದ್ದಾರೆ ಇದನ್ನು ನೀವು ಕೇಳಿ ಮಾತನಾಡುವುದು ಕಲಿಯುವುದು ಇದರ ಮುಖ್ಯ ಉದ್ದೇಶವಾಗಿದೆ ಮಕ್ಕಳೇ ಮುಂದಿನ ಅಭ್ಯಾಸದಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಅಂತ ಕೆಲವು ಪದಗಳನ್ನು ಬಿಟ್ಟಿದ್ದಾರೆ ಇಲ್ಲಿ ಒಂದು ವಾಕ್ಯದಲ್ಲಿ ಕೆಲವು ಪದಗಳನ್ನು ಬಿಟ್ಟಿದ್ದಾರೆ ಆ ಪದಗಳು ಯಾವಂದ್ರೆ ಈ ಪದ್ಯಕ್ಕೆ ಸಂಬಂಧಪಟ್ಟ ಕೆಲವು ಪದಗಳಿದಾವೆ ನಾನು ಓದ್ತೀನಿ ನೀವು ಒಂದು ಪದವನ್ನು ಉತ್ತರದ ಮೂಲಕ ನೀವು ಹೇಳಬೇಕು ಮಕ್ಕಳೇ ರೆಡಿ ಇದ್ದೀರಾ ಮಕ್ಕಳೇ ಹಾ ನವಮಾಸ ಹೊತ್ತು ಸಾಕಿದ ನೆನಪಿಸ್ಕೊಳ್ಳಿ ಮಕ್ಕಳೇ ಪದ್ಯನ ನವಮಾಸ ಹೊತ್ತು ಯಾರು ಸಾಕ್ತಾರೆ ಹಾ ಯಾರದು ಒಂದೇ ಪದದಲ್ಲಿ ಹೇಳಬೇಕು ತಾಯಿ ಯಾರದು ತಾಯಿ ಹಾ ಹಾಗಾದ್ರೆ ಮುಂದಿನ ನೋಡೋಣ ಮೈಮುರಿ ದುಡಿದು ಬೆಳೆಸಿದ ಮೈಮುರಿದು ದುಡಿದು ನಮ್ಮನ್ನು ಯಾರು ಬೆಳೆಸ್ತಾರೆ ಹೇಳಿ ಮಕ್ಕಳೇ ಒಂದೇ ಪದ ಆದರೂ ಸಾಕು ತಂದೆ ಯಾರದು ತಂದೆ ವಿದ್ಯೆ ಬುದ್ಧಿ ಕಲಿಸಿ ಹರಸಿದ ಯಾರು ಕಲಿಸರಿಸ್ತಾರೆ ನಮ್ಗೆ ವಿದ್ಯೆ ಬುದ್ಧಿ ಗುರುಗಳು ಹಾಗಾದ್ರೆ ರುದ್ರ ಏನ್ ಮಕ್ಕಳೇ ಗುರುಗಳು ನಿತ್ಯದಿ ದುಡಿದು ಅನ್ನವ ನೀಡುವ ಪ್ರತಿನಿತ್ಯ ದುಡಿದು ನಮ್ಗೆ ಅನ್ನ ಯಾರು ಕೊಡ್ತಾರೆ ಯಾರದು ಹಾ ರೈತ ರೋಗ ವಾಸಿ ಮಾಡುವ ರೋಗ ಯಾರು ವಾಸಿ ಮಾಡ್ತಾರೆ ನಮ್ಗೆ ಆರಾಮಿಲ್ಲದಾಗ ಯಾರು ವಾಸಿ ಮಾಡ್ತಾರೆ ಡಾಕ್ಟರ್ ಕನ್ನಡದಾಗ ಅವ್ರಿಗೆ ಏನಂತಾರೆ ವೈದ್ಯ ಏನನ್ಬೇಕು ಅವ್ರಿಗೆ ವೈದ್ಯ ಹಾ ಕೊನೆಯದಾಗಿ ನೋಡಿ ಮಕ್ಕಳೇ ನಾಡಿನ ರಕ್ಷಣೆ ಮಾಡುವ ನಾಡಿನ ರಕ್ಷಣೆ ಯಾರು ಮಾಡ್ತಾರೆ ಮಕ್ಕಳೇ ನಾಡಿನ ರಕ್ಷಣೆ ಹಾ ಸೈನಿಕ ಯೋಧ ಎರಡು ಒಂದೇ ಮಕ್ಕಳೇ
सैनिक अंदरू सरी योध अंदरू सरी नोडी मक्कळे मत्ते मत्ते पदे पदे अदन्ने कोड्ता इद्दारे याकंद्रे नीवु आलिसि आलिसि अदन्नु हेळोदक्के मत्तु रागबद्धवागोगि हाडोदक्के कलिबेकागिदे नोडी मक्कळे मुंदिन एनु कोट्टिद्दारे अंतंद्रे बिट्ट पद्यद सालुगळन्नु पूर्ति माडबेकु मक्कळे ನೀವು ಇನ್ನ ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ನಿಮಗೆ ಹೇಗೆ ಹೇಳಬೇಕಂತ ಕಲಿಸ್ಕೊಡ್ತೀನಿ ಕೇಳ್ತಾ ಕೇಳ್ತಾ ನಿಮಗೆ ರೂಢಿ ಆಗುತ್ತೆ ನವಮಾಸ ಹೊತ್ತು ನನ್ನನ್ನು ಮುಂದೆ ಸ್ಥಳ ಬಿಡಲಾಗಿದೆ ಅಲ್ಲಿ ಏನು ಹೇಳಬೇಕು ಮಕ್ಕಳೇ ನೀವು ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ ಹಾಂ ಹೇಳಿ ಮೈಮುರಿ ದುಡಿದು ನನ್ನನ್ನು ಸಲುಹಿ ನಾ ಮುಂದೆ ಮಕ್ಕಳೇ ಬೆಳೆಸಿದ ತಂದೆಗೆ ವಂದನೆ ಹಾ ಮುಂದಿನ ನೋಡಿ ವಿದ್ಯೆ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ ಬಗೆ ಬಗೆ ರೋಗವ ವಾಸಿ ಮಾಡುವ ಯಾರದು ಹೇಳಿ ಮಕ್ಕಳೇ ವೈದ್ಯಗೆ ಮಾಡುವೆ ವಂದನೆ ನೀವು ಹೇಳಿ ಮಕ್ಕಳೇ ವೈದ್ಯಗೆ ಮಾಡುವೆ ವಂದನೆ ನಿತ್ಯದಿ ದುಡಿದು ಅನ್ನವ ನೀಡುವ ಒಂದು ಸ್ಥಳ ಬಿಡಲಾಗಿದೆ ಮಕ್ಕಳೇ ಏನು ಹೇಳಬೇಕಂತ ನೆನಪಿಸ್ಕೊಳ್ಳಿ ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಮುಂದಿನ ಹೇಳಿ ಮಕ್ಕಳೇ ಪ್ರಯತ್ನ ಪಡಿ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ ನೋಡಿ ಮಕ್ಕಳೇ ಮತ್ತೆ ಪದ್ಯದ ಸಾಲುಗಳನ್ನು ಪೂರ್ತಿ ಮಾಡಲಾಯಿತು ಈಗ ಏನಿದೆ ಇಲ್ಲಿ ಕೆಲವು ಚಿತ್ರಗಳಿದ್ದಾವೆ ಈ ಚಿತ್ರವನ್ನು ತೋರಿಸ್ತೀನಿ ಈ ಚಿತ್ರದಲ್ಲಿರುವಂತಹ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ಬೇಕು ಮಕ್ಕಳೇ ನಿಮ್ಮ ಹತ್ರ ಎಲ್ಲರ ಹತ್ರ ಪಠ್ಯಪುಸ್ತಕ ಇದೆಯಲ್ಲ ಇದು ಕ್ಲಿಯರ್ ಆಗಿ ಕಾಣ್ತಾ ಇರಲಿಲ್ಲ ಅಂತಂದ್ರೆ ನೀವು ನಿಮ್ಮ ಪಠ್ಯಪುಸ್ತಕವನ್ನು ನೋಡಿ ನೋಡಿ ಮಕ್ಕಳೇ ಮೊದಲನೇ ಚಿತ್ರದಲ್ಲಿ ಯಾರಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನ ಕಾಣ್ತಾ ಇದ್ದಾರೆ ಮಕ್ಕಳೇ ಹಾ ನೋಡಿ ನಾ ಪ್ರಶ್ನೆ ಕೇಳ್ತೀನಿ ಯಾಕಂದ್ರೆ ಇದು ನಿಮ್ಗೆ ಓದಕ್ ಬರೋದಿಲ್ಲ ನಾವು ಮೊದಲನೇ ಹಂತದಲ್ಲಿದ್ದೀವಿ ನಾ ಹೇಳಿದ್ದನ್ನು ನೀವು ಕೇಳಿ ಅದಕ್ಕೆ ಉತ್ತರ ಮಾಡಬೇಕು ಅಂದ್ರೆ ನೀವು ಎರಡನೇ ಹಂತ ಅಂದ್ರೆ ನೀವು ಮಾತನಾಡಬೇಕು ಏನಿದೆ ಮಕ್ಕಳೇ ನಾ ಓದ್ತೀನಿ ನೀವು ಹೇಳಬೇಕು ಮಕ್ಕಳು ವೈದ್ಯ ಏನು ಮಾಡುತ್ತಿದ್ದಾರೆ ಇಲ್ಲಿ ವೈದ್ಯ ಏನ್ ಮಾಡ್ತಾ ಇದ್ದಾರೆ ಡಾಕ್ಟರ್ ಏನ್ ಮಾಡ್ತಾ ಇದ್ದಾರೆ ರೋಗಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ ಚಿಕಿತ್ಸೆ ಅಂತಂದ್ರೆ ಟ್ರೀಟ್ಮೆಂಟ್ ಮಕ್ಕಳಿಗೆ ನೋಡಿ ಮಕ್ಕಳೇ ವೈದ್ಯ ಏನ್ ಮಾಡ್ತಾ ಇದ್ದಾರೆ ರೋಗಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ ಎರಡನೇ ಚಿತ್ರ ನೋಡಿ ಮಕ್ಕಳೇ ರೈತರು ಏನು ಮಾಡುತ್ತಿದ್ದಾರೆ ನೋಡಿ ಮಕ್ಕಳೇ ಹೊಲದಲ್ಲಿ ರೈತರು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಮಹಿಳೆಯರು ಇದ್ದಾರೆ ಇಲ್ಲಿ ಒಬ್ಬ ಪುರುಷ ಇದ್ದಾನೆ ಏನ್ ಮಾಡ್ತಾ ಇದ್ದಾರೆ ಅವರು ಹೊಲದಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ನೀವು ಹೇಳಕ್ ಪ್ರಯತ್ನ ಪಡಿ ಮಕ್ಕಳೇ ನನ್ನ ಜೊತೆಗೆ ಶಿಕ್ಷಕಿ ಏನು ಮಾಡುತ್ತಿದ್ದಾರೆ ನೋಡಿ ಮಕ್ಕಳೇ ಇವರು ಯಾರಿವರು ಶಿಕ್ಷಕಿ ಶಿಕ್ಷಕಿ ಅಂದ್ರೆ ಯಾರು ಗೊತ್ತಾ ಮಕ್ಕಳೇ ನಾನು ಯಾರು ನಾನು ಶಿಕ್ಷಕಿ ನಾ ಏನ್ ಮಾಡ್ತಾ ಇದ್ದೀನಿ ನಿಮಗೆ ಪಾಠವನ್ನ ಬೋಧನೆ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಏನಿದೆ ಬೋರ್ಡ್ ಇದೆ ಅಲ್ಲ ಇಲ್ಲಿ ಕೈಯಲ್ಲಿ ಏನಿದೆ ನಂತರ ಪುಸ್ತಕ ಹಿಡ್ಕೊಂಡಿದ್ದಾರಲ್ಲ ಇಲ್ಲಿ ಟೇಬಲ್ ಮೇಲೆ ಏನಿದೆ ಚಾಕ್ ಇದೆ ಡಸ್ಟರ್ ಇದೆ ಹಾಗಾದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಪಾಠವನ್ನು ಬೋಧನೆ ಮಾಡುತ್ತಿದ್ದಾರೆ ನೋಡಿ ಮಕ್ಕಳೇ ಇದರಿಂದ ನಾವು ಏನ್ ಕಲಿಬೇಕಾಗಿದೆ ಅಂತಂದ್ರೆ ಈ ಪದ್ಯದಿಂದ ನಾವು ಪದ್ಯವನ್ನು ಮತ್ತೆ ಮತ್ತೆ ಕೇಳಿ ಆಲಿಸಿ ನಾವು ಮಾತನಾಡು ಅಂದು ರಾಗಬದ್ಧವಾಗಿ ಹಾಡುವುದನ್ನ ಕಲಿಬೇಕಾಗಿದೆ ನೋಡಿ ಮಕ್ಕಳೇ ಈಗ ಇನ್ನೊಂದು ಪಾಠವನ್ನು ತಗೊಂಡು ಇದರ ಜೊತೆಗೆ ಇನ್ನೊಂದು ಪಾಠ ಯಾಕಂದ್ರೆ ಮಕ್ಕಳೇ ಇದು ನಾವು ಬರೀ ಆಲಿಸುವುದಕ್ಕಾಗಿ ಇರುವಂತದ್ದು ಆಲಿಸುವುದ್ರೆ ನಮ್ಗೆ ಕೇಳಬೇಕು ಅದರ ಸಲುವಾಗಿ ನಾನು ಎರಡು ಪಾಠಗಳನ್ನು ತಗೊಳ್ಕೊಂಡಿದ್ದೇನೆ ಇನ್ನೊಂದು ಪಾಠ ಏನಿದೆ ನೋಡಿ ಮಕ್ಕಳೇ ಪಾಠಪೂರ್ವ ಚಟುವಟಿಕೆ ಪಾಠಪೂರ್ವ ಅಂದ್ರೆ ಈ ಪಾಠಕ್ಕೆ ಸಂಬಂಧಪಟ್ಟಂತ ಕೆಲವು ಚಿತ್ರಗಳನ್ನು ಕೊಡಲಾಗಿದೆ ಮಕ್ಕಳೇ ಆ ಚಿತ್ರಗಳನ್ನು ನೋಡಿ ನಾನು ಹೇಳಿದಂತ ಪದಗಳನ್ನು ನೀವು ಉಚ್ಚರಿಸಿ ನೋಡಿ ಮಕ್ಕಳೇ ಈ ಚಿತ್ರದಲ್ಲಿರುವಂತದ್ದು ಏನಿದೆ ಇದು ಕೋಳಿ ಪಾರಿವಾಳ ನೀವು ಹೇಳಿ ಮಕ್ಕಳೇ ಕೋಳಿ ಪಾರಿವಾಳ ಗುಬ್ಬಚ್ಚಿ
ತೋಟ ರಾಗಿ ತೆನೆ ಗುಟಕು ನೋಡಿ ಮಕ್ಕಳು ಈ ಚಿತ್ರದಲ್ಲಿ ಬರುವಂತ ಕೆಲವು ಪದಗಳನ್ನು ಮುಂದಿನ ಪಾಠದಲ್ಲಿದೆ ಹಾಗಾಗಿ ಈ ಪದ ಪರಿಚಯ ಆಗುವ ಸಲುವಾಗಿ ನಿಮಗೆ ಈ ಚಿತ್ರಗಳನ್ನು ಕೊಡಲಾಗಿದೆ ನೋಡಿ ಮಕ್ಕಳೇ ಪುಟ ತಿರುಗಿಸಿ ನೋಡಿ ಪಾಠ 2 ಸಹಕಾರ ಸಹಕಾರ ಅಂತಂದ್ರೆ ಒಬ್ಬರಿಗೊಬ್ಬರು ಕೋಆಪರೇಟ್ ಮಾಡೋದು ಸಹಕಾರ ಈ ಪಾಠದ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ ನೀವು ಗಮನವಿಟ್ಟು ಆಲಿಸಿ ಮಕ್ಕಳೇ ಆಮೇಲೆ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಈ ಪಾಠಕ್ಕೆ ಸಂಬಂಧಪಟ್ಟಂತ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಅದಕ್ಕೆ ನೀವು ಉತ್ತರ ಮಾಡಬೇಕಾಗುತ್ತೆ ಅದರ ಸಲುವಾಗಿ ನೀವು ಈ ಪದ ಈ ಪಾಠವನ್ನು ಗಮನವಿಟ್ಟು ಕೇಳಿ ಮಕ್ಕಳೇ ನಾನು ಓದ್ತೀನಿ ನೀವು ಕೇಳಿ ಒಂದು ಊರು ಏನು ಮಕ್ಕಳೇ ಒಂದು ಊರು ಆ ಊರಿನ ಹೆಸರು ಮಲ್ಲಿಗೆ ಹಳ್ಳಿ ಆ ಊರಿನ ಹೆಸರು ಏನು ಮಕ್ಕಳೇ ಮಲ್ಲಿಗೆ ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು ಆ ಹಳ್ಳಿಯಲ್ಲಿ ಏನಿತ್ತು ಒಂದು ತೋಟವಿತ್ತು ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು ಆ ಕೋಳಿ ಯಾರ ಜೊತೆ ವಾಸವಾಗಿತ್ತು ಅಂತಂದ್ರೆ ತನ್ನ ಮಕ್ಕಳು ಮರಿ ಅಂತಂದ್ರೆ ಕೋಳಿ ಮಕ್ಕಳು ಅದರ ಜೊತೆಗೆ ವಾಸವಾಗಿತ್ತು ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದವು ಆ ತೋಟದಲ್ಲಿ ಇನ್ನಿದ್ದರು ಇನ್ನು ಕೆಲವರು ಇದ್ದರು ಅವ್ರು ಯಾರಂತಂದ್ರೆ ಗುಬ್ಬಚ್ಚಿ ಮತ್ತ ಪಾರಿವಾಳಗಳು ಒಂದು ದಿನ ಕೋಳಿಗೆ ರಾಗಿ ಕಾಳುಗಳು ಸಿಕ್ಕವು ಒಂದು ದಿವಸ ಏನಾಗ್ತದೆ ಮಕ್ಕಳೇ ಕೋಳಿಗೆ ಏನ್ ಸಿಗ್ತದೆ ಅಂತಂದ್ರೆ ರಾಗಿ ಕಾಳುಗಳು ಕಾಳುಗಳು ಸಿಗ್ತವೆ ಅದು ಏನ್ ವಿಚಾರ ಮಾಡ್ತದೆ ರಾಗಿ ಕಾಳುಗಳನ್ನು ಹೊಲದಲ್ಲಿ ಬಿತ್ತಿದರೆ ತುಂಬಾ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನ್ನಿಸಿತು ಆ ಕೋಳಿ ಏನ್ ಅನ್ಸುತ್ತೆ ಅಂದ್ರೆ ನಂತರ ಸ್ವಲ್ಪ ರಾಗಿ ಇದೆ ಅದನ್ನು ಮರಳಲ್ಲಿ ಹಾಕಿ ಅಂದ್ರೆ ಭೂಮಿಯಲ್ಲಿ ಬಿತ್ತಿದಾಗ ನನಗ ರಾಗಿ ಜಾಸ್ತಿ ಸಿಗ್ತಾವ ಅಂತೇಳಿ ಅದಕ್ಕ ಅನ್ನಿಸ್ತದ ಅದಕ್ಕೆ ಅದೇನ್ ಮಾಡ್ತದೆ ಅಂದ್ರೆ ಮಕ್ಕಳೇ ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ರಾಗಿ ಬಿತ್ತಬೇಕಾದ್ರ ಯಾರ ಸಹಾಯ ಕೇಳ್ತದೆ ಅಂದ್ರೆ ಗುಬ್ಬಚ್ಚಿ ಅಲ್ಲಿ ತೋಟದಲ್ಲಿ ಇರುವಂತವ್ಯಾರು ಗುಬ್ಬಚ್ಚಿ ಮತ್ತ ಪಾರಿವಾಳಗಳು ಅದರ ಸಲುವಾಗಿ ಅದು ಯಾರಿಗೆ ಸಹಾಯ ಕೇಳ್ತದೆ ಅಂತಂದ್ರೆ ಗುಬ್ಬಚ್ಚಿಗೆ ಸಹಾಯ ಕೇಳ್ತದೆ ಅದಕ್ಕೆ ಗುಬ್ಬಚ್ಚಿ ಏನಂತದೆ ನನ್ನಿಂದ ಆಗದು ಏನಂತ ಮಕ್ಕಳೇ ನನ್ನಿಂದ ಆಗದು ಅಂತ ಹೇಳ್ತದೆ ಯಾಕಂತಂದ್ರೆ ಅದು ಅದಕ್ಕೆ ಸಹಾಯ ಮಾಡ್ಲಕ್ಕೆ ಅದಕ್ಕೆ ಇಷ್ಟ ಇರಲ್ಲ ಅದೇನಂತ ನನ್ನಿಂದ ಆಗಲ್ಲಪ್ಪ ಅಂತ ಹೇಳಿ ಸಹಾಯ ಮಾಡಲ್ಲ ಅಂತ ಹೇಳ್ತದೆ ಅದು ಕೋಳಿಗೆ ಏನ್ ಮಾಡ್ತದೆ ಪಾರಿವಾಳದ ಸಹಾಯ ಕೇಳ್ತದೆ ನೀ ಮಾಡಿಲ್ಲ ಅಂದ್ರೆ ಬಿಡಪ್ಪ ನಾನು ಮತ್ತೆ ಪಾರಿವಾಳದ ಸಹಾಯ ಕೇಳ್ತೀನಿ ಅಂತಂದು ಪಾರಿವಾಳಕ್ಕೆ ಸಹಾಯ ಕೇಳ್ತದೆ ಅದು ಏನಂತದೆ ನನ್ನಿಂದ ಆಗದು ಅಂತ ಹೇಳ್ತದೆ ಅದು ಏನ್ ಹೇಳ್ತದೆ ಗುಬ್ಬಚ್ಚಿ ತರಾನೆ ನನ್ನಿಂದ ಆಗದಿಲ್ಲ ನಾನೇನು ಸಹಾಯ ಮಾಡಕ್ ಆಗಲ್ಲ ಅಂತ ಹೇಳ್ತದೆ ಕೋಳಿ ಏನ್ ಮಾಡ್ತದೆ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತುತ್ತದೆ ಅವಾಗ ಕೋಳಿ ಏನ್ ಮಾಡ್ತದೆ ತನ್ನ ಮರಿಗಳ ಜೊತೆಗೆ ರಾಗಿಯನ್ನ ಬಿತ್ತುತ್ತದೆ ಕೆಲವು ದಿನಗಳ ಕಳೆದವು ಹೀಗೆ ಕೆಲವು ದಿನಗಳಾದ್ಮೇಲೆ ರಾಗಿ ಪೈರು ಬೆಳೆದು ದೊಡ್ಡದಾಗ್ತದೆ ರಾಗಿ ಪೈರು ಏನಾಗ್ತದೆ ಬೆಳೆದು ದೊಡ್ಡದಾಗ್ತದೆ ಮಕ್ಕಳಿಗೆ ಆಗ ರಾಗಿ ಪೈರಿನಲ್ಲಿ ತೆನೆಗಳು ಬಿಟ್ಟವು ಮೊದಲನೇ ಚಿತ್ರದಲ್ಲಿ ನೋಡಿದಲ್ಲ ಮಕ್ಕಳಿಗೆ ತೆನೆಗಳು ಅಂತಂದ್ರೆ ಅದರಲ್ಲಿ ಕಾಳುಗಳು ಇರ್ತವೆ ಆ ತೆನೆಗಳು ಬಿಟ್ಟಿರ್ತವ ಬಿಟ್ಟಿರ್ತವ ಅಂದ್ರೆ ಅದರಲ್ಲಿ ಆ ಫಸಲಿನಲ್ಲಿ ಬಂದಿರ್ತವ ಆ ತೆನೆಗಳನ್ನು ಕೊಯ್ಯುವ ದಿನ ಬಂದಿತ್ತು ಕೊಯ್ಯುವುದಂತಂದ್ರೆ ಕಟ್ ಮಾಡೋದು ಅದು ಕಟ್ ಮಾಡಿ ಕಾಳು ತಕ್ಕೊಳ್ಳೋ ದಿನ ಬರ್ತದೆ ಬಂದಾಗ ಏನ್ ಮಾಡ್ತದೆ ಮತ್ತೆ ಕೋಳಿ ಏನ್ ಮಾಡ್ತದೆ ತನ್ನ ಸಹಾಯಕ್ಕಾಗಿ ಮತ್ತೆ ಗುಬ್ಬಚ್ಚಿಯನ್ನು ಕರೀತದೆ ಆವಾಗ ಗುಬ್ಬಚ್ಚಿ ಏನಂತದೆ ನನ್ನಿಂದ ಆಗದು ಅಂತ ಹೇಳ್ತದೆ ಆವಾಗ ಏನ್ ಮಾಡ್ತದೆ ಕೋಳಿ ಮತ್ತೆ ಪಾರಿವಾಳದ ಸಹಾಯ ಕೇಳ್ತದೆ ಅದು ಏನಂತದೆ ನನ್ನಿಂದ ಆಗದು ಅಂತ ಮೊದಲಿನಂತೆ ಹೇಳ್ಬಿಡ್ತ ನೋಡಿ ಮಕ್ಕಳೇ ಮೊದಲೇ ಸಲ ಕೇಳಿದ್ರು ಸಹಾಯಕ್ಕೆ ಬರಲಿಲ್ಲ ಎರಡನೇ ಸಲ ಕೇಳಿದ್ರು ಸಹಾಯಕ್ಕೆ ಬರಲಿಲ್ಲ ಅದಕ್ಕೆ ಏನ್ ಮಾಡ್ತದೆ ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿ ತೆನೆಗಳನ್ನು ಕೊಯ್ದಿಡ್ತದೆ ಕೊಯ್ದು ಕಾಳನ್ನ ಸಂಗ್ರಹಣೆ ಮಾಡಿಟ್ಕೋತ ಸಂಗ್ರಹಣೆ ಅಂದ್ರೆ ಸ್ಟೋರ್ ಮಾಡಿ ಇಟ್ಕೋತದೆ ಇಟ್ಕೊಂಡು ಒಂದ್ ದಿವಸ ಏನಾಗ್ತದೆ ಗುಬ್ಬಚ್ಚಿ ಮತ್ತು ಪಾರಿವಾಳಕ್ಕ ತುಂಬಾ ಹಸಿವಾಗ್ತದೆ ಏನಾಗ್ತದೆ ಮಕ್ಕಳೇ ತುಂಬಾ ಅಂದ್ರೆ ಬಹಳಷ್ಟು ಹಸಿವಾಗ್ತದೆ ಅದು ಏನ್ ಮಾಡ್ತದೆ ಕೋಳಿ ಬಳಿಗೆ ಬರ್ತವ ಕೋಳಿ ಹತ್ರ ಬಂದ ಏನ್ ಕೇಳ್ತವ ಅಕ್ಕ ತಿನ್ನಲು ರಾಗಿ ಕೊಡು ನೋಡಿ ಮಕ್ಕಳೇ ಮೊದ್ಲು ಸಹಾಯಕ್ ಬಾ ಅಂತಂದ್ರೆ ಯಾರು ಬರ್ಲಿಲ್ಲ ಪಾರಿವಾಳನು ಬರ್ಲಿಲ್ಲ ಗುಬ್ಬಚ್ಚಿನೂ ಬರ್ಲಿಲ್ಲ ಆದ್ರೆ ಎರಡು ತಿನ್ನೋದನ್ನ ಕೇಳಕ್ ಬಂದಿದ್ದಾವೆ ಅದಕ್ಕ ಕೋಳಿಗೆ ಏನಾಗ್ತದೆ ಕೋಳಿ ಏನ್ ಹೇಳ್ತದೆ ಮಕ್ಕಳೇ ಬಿತ್ತಲು ಬರಲಿಲ್ಲ ಕೊಯ್ಯಲು ಬರಲಿಲ್ಲ ನಿಮಗೇಕೆ ರಾಗಿ ಕೊಡಲಿ ಹಾಗ ಅದಕ್ಕೆ ಏನಂತ ನೀವು ಬಿತ್ತಕ್ಕೂ ಬಂದಿಲ್ಲ ಕೊಯ್ಯಲಕ್ಕೂ ಬಂದಿಲ್ಲ ನಿಮ್ಗೆ ಯಾಕೆ ರಾಗಿ ಕೊಡ್ಲಿ ಅಂತ ಹೇಳಿ
ಸಿಟ್ಟಿನಿಂದ ಕೋಳಿ ಹೇಳ್ತದೆ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು ಅವಾಗಿಂತ ಹೌದಲ್ಲ ನಾವು ತಪ್ಪು ಮಾಡಿದೀವಿ ಅವ ಸಹಾಯ ಕೇಳಿದಾಗ ನಾವು ಸಹಾಯ ಮಾಡಲಿಲ್ಲ ಅಂದ್ರೆ ಅವ್ರ ಕಡೆಯಿಂದ ನಾವು ಹೆಂಗೆ ಹೆಲ್ಪ್ ತಗೋಬೇಕು ಅವ್ರ ಸಹಾಯ ನಾವು ಹೆಂಗೆ ತಗೋಬೇಕು ಅವ್ರ ಕಡೆಯಿಂದ ರಾಗಿ ಹೆಂಗೆ ತಗೋಬೇಕು ಅಂತ ನಾವು ಮಾಡಿದ ತಪ್ಪು ಅಂತ ಅನಿಸ್ತವ ಯಾವಕ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು ಅವು ನಾಚಿ ತಲೆ ತಗ್ಗಿಸಿ ನಿಂತವು ತಲೆ ತಗ್ಗಿಸಿದ್ರೆ ತಲೆ ಬಾಗಿಸ್ಕೊಂಡು ಕೋಳಿ ಎದುರು ನಿಂತವು ಕೋಳಿ ಅಯ್ಯೋ ಕೋಳಿಗೆ ಅಯ್ಯೋ ಪಾಪ ಅನ್ನಿಸ್ತು ಕೋಳಿಗೆ ಅನ್ನಿಸ್ತದ ಹೋಗ್ಲಿ ಬಿಡು ಎಕ್ಸ್ಕ್ಯೂಸ್ ಮಾಡೋಣ ಇದನ್ನೆಲ್ಲ ಕ್ಷಮಿಸಿ ಬಿಡೋಣ ಅಂತ ಹೇಳಿ ಅನ್ನಿಸ್ತು ಅನಿಸಿ ಅದೇನ್ ಮಾಡ್ತದ ರಾಗಿಯನ್ನು ಕೊಟ್ಟಿತು ಸ್ವಲ್ಪ ರಾಗಿ ಅದಕ್ಕೂ ಕೊಡ್ತದ ನೋಡಿ ಮಕ್ಕಳೇ ನೀವು ಏನ್ ಮಾಡ್ಬೇಕು ಒಬ್ಬರನ್ನೊಬ್ಬರು ಸಹಾಯ ಮಾಡ್ಬೇಕಲ್ಲ ನೀವು ಪಾರಿವಾಳ ಮತ್ತೆ ಗುಬ್ಬಚ್ಚಿತರ ಆಗ್ಬೇಕಾ ಬೇಡ ನೀವು ಹೇಗಾಗ್ಬೇಕು ಒಬ್ಬರಿಗೆ ಒಬ್ರು ಸಹಾಯ ಮಾಡ್ಬೇಕು ನಿಮ್ಮ ಹತ್ರ ಪೆನ್ಸಿಲ್ ಇದ್ದಿಲ್ಲ ಅಂದ್ರೆ ಎರೇಸರ್ ಇದ್ದಿಲ್ಲ ಅಂದ್ರೆ ನಿಮ್ ಫ್ರೆಂಡ್ಸ್ ಕೇಳಿದ್ರೆ ಒಬ್ರಿಗೊಬ್ರು ಕೊಡ್ಬೇಕಲ್ಲ ಮಕ್ಕಳೇ ಹಾ ಈ ಪಾಠದ ಬರುವಂತ ನೀತಿ ಅಂತಂದ್ರೆ ನಾವು ಒಬ್ಬರಿಗೊಬ್ಬರಿಗೆ ಸಹಕಾರ ಮಾಡಬೇಕು ಅಂತ ನೋಡಿ ಮಕ್ಕಳೇ ಕೇಳಿದ ಪದಗಳು ಇಲ್ಲಿ ಕೇಳಿದ ಪದಗಳನ್ನೇ ಮತ್ತೆ ಕೊಡಲಾಗಿದೆ ಯಾಕಂದ್ರೆ ನೀವು ಮುಂದಿನ ನಾ ಕೇಳೋ ಪ್ರಶ್ನೆಗಳಿಗೆ ಉತ್ತರಿಸಬೇಕಲ್ಲ ಅದ್ರ ತಯಾರಿ ಮಾಡ್ಬೇಕಲ್ಲ ಮಕ್ಕಳೇ ನೀವು ಅದಕ್ಕಾಗಿ ಅದೇ ಪದಗಳನ್ನು ಮತ್ತೆ ನಾನು ಹೇಳುವೆ ನೀವು ನನ್ನ ಜೊತೆಗೆ ಹೇಳಿ ಮಕ್ಕಳೇ ಒಂದು ಊರು ಹೆಸರು ಮಲ್ಲಿಗೆ ಹಳ್ಳಿ ಕೋಳಿ ಮುರಿ ಜೊತೆ ವಾಸ ಗುಬ್ಬಚ್ಚಿ ಪಾರಿವಾಳ ದಿನ ರಾಗಿ ಕಾಳು ನೆಲ ಬಿತ್ತು ತುಂಬ ಸಹಾಯ ಕೂಡಿ ಕೆಲವು ದೊಡ್ಡದು ಕೇಳು ಬೆಳೆ ತೆನೆ ಕೊಯ್ಯು ಪೈರು ಸಂಗ್ರಹಿಸು ಬಳಿ ಹರಿಸು ನಾಚು ತಲೆ ತಗ್ಗಿಸು ತಪ್ಪು ನೋಡಿ ಮಕ್ಕಳೇ ಇಷ್ಟು ಪದಗಳನ್ನು ಮತ್ತೆ ಪುನರಾವರ್ತನೆ ಮಾಡಲಾಗಿದೆ ಯಾಕಂದ್ರೆ ನಾ ಕೇಳಿದ ಪ್ರಶ್ನೆಗಳಿಗೆ ನಿಮ್ಮ ಉತ್ತರಿಸಲಿಕ್ಕೆ ಪದ ಸಂಗ್ರಹಣೆ ಬೇಕಲ್ಲ ಮಕ್ಕಳೇ ನಿಮ್ಮ ಹತ್ರ ಹಾ ನೋಡಿ ಮಕ್ಕಳೇ ಇಲ್ಲಿ ಕೆಲವು ಪದಗಳ ಅರ್ಥನೂ ಕೊಡಲಾಗಿದೆ ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ ಗುಬ್ಬಚ್ಚಿ ಅಂದ್ರೆ ಗುಬ್ಬಿ ಸಂಗ್ರಹಿಸು ಅಂದ್ರೆ ಕೂಡಿಡು ಕಲೆಕ್ಟ್ ಮಾಡೋದು ಬಿತ್ತು ಅಂದ್ರೆ ಬೀಜ ಮಣ್ಣಿನಲ್ಲಿ ಹಾಕೋದು ಪೈರು ಅಂದ್ರೆ ಬೆಳೆದ ಧಾನ್ಯದ ಬೆಳೆ ಹಾ ನೋಡಿ ಮಕ್ಕಳೇ ಈಗ ನಿಮ್ಮ ಸರದಿ ಮಕ್ಕಳೇ ನೀವು ಪಾಠ ಎಲ್ಲ ಗಮನಿಸಿದ ಆಯ್ತಲ್ಲ ನೋಡಿ ಮಕ್ಕಳೇ ನಾ ಕೇಳಿದ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು ಹಳ್ಳಿಯ ಹೆಸರೇನು ನೋಡಿ ಮಕ್ಕಳ ಕತೆ ನೆನಪಿಸ್ಕೊಳ್ಳಿ ಹಳ್ಳಿಯ ಹೆಸರೇನು ಮಲ್ಲಿಗೆ ಹಳ್ಳಿ ಯಾವುದದು ಮಲ್ಲಿಗೆ ಹಳ್ಳಿ ಒಂದು ಪದದಲ್ಲಿ ಹೇಳಿದ್ರು ಸರಿ ವಾಕ್ಯ ಹೇಳಿದ್ರು ಇನ್ನೂ ಚೆನ್ನಾಗಿರುತ್ತೆ ನೋಡಿ ಮಕ್ಕಳೇ ಪ್ರಯತ್ನ ಪಡಿ ಕೋಳಿ ಎಲ್ಲಿ ವಾಸವಾಗಿತ್ತು ಕೋಳಿ ಎಲ್ಲಿರ್ತದ ಮಕ್ಕಳೇ ನೆನಪಿಸ್ಕೊಳ್ಳಿ ಕತೆಯನ್ನು ನೆನಪಿಸ್ಕೊಳ್ಳಿ ಹಾ ಕೋಳಿ ಎಲ್ಲಿರುತ್ತದೆ ತೋಟದಲ್ಲಿ ನೋಡಿ ಅಲ್ಲಿ ಎಲ್ಲಿ ತೆಗೆದು ತೋಟದಲ್ಲಿ ಹಾಕಿದ್ರೆ ಉತ್ತರ ಸಿಕ್ಬಿಡ್ತು ನಿಮ್ಗೆ ನೋಡಿ ಮಕ್ಕಳೇ ಕೋಳಿ ಎಲ್ಲಿ ವಾಸವಾಗುತ್ತೆ ಕೋಳಿ ತೋಟದಲ್ಲಿ ವಾಸವಾಗಿತ್ತು ಕೋಳಿ ಏನನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಏನನ್ನು ತೆಗೆದಲ್ಲ ಪದ ಹಾಕ್ಬೇಕು ಮಕ್ಕಳೇ ಯಾವ್ದಂತ ಹೇಳಿ ಮಕ್ಕಳೇ ಪ್ರಯತ್ನ ಪಡಿ ಕೋಳಿ ಏನನ್ನು ಬಿತ್ತಲು ಗುಬ್ಬಚ್ಚಿ ಸಹಾಯ ಕೇಳಿತ್ತು ಏನನ್ನು ತೆಗೆದಲ್ಲ ಏನ್ ಹಾಕ್ಬೇಕು ರಾಗಿ ಏನ್ ಹಾಕ್ಬೇಕಲ್ಲಿ ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ರಾಗಿಯ ಪೈರಿನಲ್ಲಿ ಏನು ಬಿಟ್ಟಿತ್ತು ನೆನ್ಪಿಸ್ಕೊಳ್ಳಿ ಮಕ್ಕಳೇ ರಾಗಿ ಪೈರಿನಲ್ಲಿ ಏನ್ ಬಿಟ್ಟಿತ್ತು ಚಿತ್ರ ನೋಡಿ ನೆನ್ಪಿಸ್ಕೊಳ್ಳಿ ಹಾ ಅದ್ರಲ್ಲಿ ಏನ್ ಬಿಟ್ಟಿತ್ತು ತೆನೆಗಳು ಬಿಟ್ಟಿದ್ದವು ರಾಗಿ ಪೈರಿನಲ್ಲಿ ಏನ್ ಬಿಟ್ಟಿದ್ವು ತೆನೆಗಳು ಬಿಟ್ಟಿತ್ತು ಕೋಳಿ ಯಾರನ್ನು ಕೂಡಿಕೊಂಡು ರಾಗಿ ತೆನೆಯನ್ನು ಕೊಯ್ದಿತ್ತು ಯಾರ ಜೊತೆ ಕೂಡ ರಾಗಿ ತೆನೆ ಕೊಯ್ತದ ಅದಕ್ಕ ಪಾರಿವಾಳ ಸಹಾಯಕ್ ಬರಲ್ಲ ಗುಬ್ಬಚ್ಚಿನೂ ಬರಲ್ಲ ಯಾರು ಸಹಾಯ ಮಾಡ್ತಾರ ತನ್ನ ಮರಿಗಳೊಂದಿಗೆ ಅದು ತಾನೇ ಕೊಯ್ತದೆ ಹಾ ನೋಡಿ ಮಕ್ಕಳ ಇನ್ನೊಂದು ಪ್ರಶ್ನೆ ಗುಬ್ಬಚ್ಚಿ
ಮತ್ತು ಪಾರಿವಾಳಗಳಿಗೆ ಏನು ತಿಳಿಯಿತು ಏನು ತಿಳಿತದ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪಿನ ತಪ್ಪನ್ನು ತಿಳಿಯುತ್ತದೆ ಕೊನೆಯದಾಗಿ ನೋಡಿ ಮಕ್ಕಳೇ ಕೋಳಿಗೆ ಏನು ಅನ್ನಿಸಿತು ಕೋಳಿಗೆ ಏನು ಅನ್ನಿಸ್ತದ ಯಾವಾಗ ಅಂತಂದ್ರೆ ಅವು ಕಾಳುಗಳು ಕೆಳಗೆ ಬರ್ತದಲ್ಲ ಮತ್ತು ಸಿಟ್ಟು ಬರ್ತದ ಆಮೇಲೆ ಏನು ಅನ್ನಿಸ್ತದ ಅಯ್ಯೋ ಪಾಪ ಅನ್ನಿಸ್ತದ ಹೌದಲ್ಲ ಏನು ಅಂತಂದ್ರೆ ಅಲ್ಲಿ ಏನು ಹೇಳ್ಬೇಕು ಮಕ್ಕಳೇ ನೀವು ಕೋಳಿಗೆ ಅಯ್ಯೋ ಪಾಪ ಅನ್ನಿಸಿತು ನೋಡಿ ಮಕ್ಕಳೇ ಇಲ್ಲಿ ಕೆಲವು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಪದ ಬಿಟ್ಟಿದ್ದಾರೆ ಆ ಪದ ಯಾವುದಂತ ನೀವು ಹೇಳಬೇಕು ಮಕ್ಕಳೇ ಯಾಕಂದ್ರೆ ಇದು ಮೊದಲನೇ ಹಂತ ನಂದು ಮುಗಿದಾಯ್ತು ಈಗ ನಿಮ್ಮ ಕಡೆಯಿಂದ ಇದೆಯಲ್ಲ ಮಾತನಾಡುವುದು ಎರಡನೇ ಹಂತವಾಗಿದೆ ಅಲ್ಲ ಹಾಗಾಗಿ ನೀವೇನ್ ಮಾಡಬೇಕು ಉತ್ತರವನ್ನ ಹೇಳಬೇಕು ಮಕ್ಕಳೇ ನೋಡಿ ನಾನು ಕೇಳ್ತಿರೀನಿ ಅದರಲ್ಲಿ ಒಂದು ಪದವನ್ನು ಬಿಟ್ಟಿರ್ತೀನಿ ಆ ಪದಕ್ಕೆ ಒಂದು ಸರಿ ಹೊಂದುವ ಪದವನ್ನು ನೀವು ಹೇಳಬೇಕು ಆ ವಾಕ್ಯಕ್ಕೆ ಸರಿ ಹೊಂದುವ ಪದವನ್ನು ನೀವು ಹೇಳಬೇಕು ಮಕ್ಕಳೇ ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಡ್ಯಾಶ್ ಕೇಳಿತು ಏನ್ ಕೇಳ್ತದ ಮಕ್ಕಳಲ್ಲಿ ಏನದು ಸಹಾಯ ಕೇಳ್ತದೆ ಕೋಳಿ ತನ್ನ ಮರಿಯನ್ನು ಕುರಿದು ಕೂಡಿಕೊಂಡು ಡ್ಯಾಶ್ ಬಿತ್ತಿತು ಕೋಳಿ ತನ್ನ ಮರಿಗಳ ಜೊತೆಗೂಡಿ ಏನ್ ಬಿತ್ತದ ಯಾವ ಕಾಳು ಬಿತ್ತದ ಏನದು ರಾಗಿ ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬಾ ಡ್ಯಾಶ್ ಏನಾಗ್ತದ ಅವಕ್ಕ ಏನಂತದ ಹೇಳಿ ಮಕ್ಕಳೇ ಹಸಿವಾಗ್ತದಲ್ಲ ಏನ್ ಬರಿಬೇಕ ಏನ್ ಹೇಳ್ಬೇಕು ಮಕ್ಕಳೇ ಇಲ್ಲಿ ನೀವು ಬರೆಯುವ ಅವಶ್ಯಕತೆ ಇಲ್ಲ ನೀವು ಯಾವ ಹಂತದಲ್ಲಿ ಇದ್ರಿ ಎರಡನೇ ಹಂತದಲ್ಲಿ ಇದ್ರಿ ನೀವು ಮಾತನಾಡ್ಬೇಕಷ್ಟೇ ಏನ್ ಮಾಡ್ತಾ ಇದ್ದದ್ದು ಏನಾಗಿತ್ತು ಅವ್ರಿಗೆ ಹಸಿವಾಗಿತ್ತು ಕೊನೆಯದಾಗಿ ನೋಡಿ ಮಕ್ಕಳೇ ಡ್ಯಾಶ್ ಮತ್ತು ಡ್ಯಾಶ್ ಮತ್ತು ಪಾರಿವಾಳಗಳಿಗೆ ತಮ್ಮ ಡ್ಯಾಶ್ ತಿಳಿಯಿತು ಇದರಲ್ಲಿ ಬರ್ತಕ್ಕಂಥದ್ದು ಯಾವುದು ಪಕ್ಷಿಗಳಿರ್ತಾವಲ್ಲ ಗುಬ್ಬಚ್ಚಿ ಮತ್ತು ಪಾರಿವಾಳ ಅವ್ಕೆ ಏನ ತಿಳಿಯಿತು ತಮ್ಮ ತಪ್ಪು ತಿಳಿಯಿತು ನೋಡಿ ಮಕ್ಕಳೇ ಈಗ ಏನು ಕೊಟ್ಟಿದ್ದಾರೆ ಇಲ್ಲಿ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ಸೂಕ್ತವಾದಂಥ ಬಣ್ಣವನ್ನು ನೀವು ತುಂಬಬೇಕು ಇದು ನಿಮ್ಮ ಮನೆಯಲ್ಲಿ ಮಾಡಬೇಕಾದಂಥ ಚಟುವಟಿಕೆ ಈಗೇನು ಮಾಡ್ಬೇಕು ಮಕ್ಕಳೇ ಇಲ್ಲಿ ಕೊಟ್ಟಿರ್ತಕ್ಕಂಥ ತಾವರೆ ತಾವರೆ ಅಂದರೆ ಕಮಲ ಲೋಟಸ್ ಇದಕ್ಕೆ ಸರಿ ಹೊಂದುವ ಬಣ್ಣವನ್ನು ನೀವು ತುಂಬಿ ಬಾಳೆಹಣ್ಣು ಕ್ಯಾರೆಟ್ ಕ್ಯಾರೆಟ್ ಅಂದರೆ ಗಜ್ಜರಿ ಕುಂಬಳ ಹೀಗೆ ಈ ನಾಲ್ಕು ಚಿತ್ರಗಳಿಗೆ ಬಣ್ಣ ಹಾಕೋದು ನೀವು ಮನೆಯಲ್ಲಿ ಮಾಡುವಂಥ ಚಟುವಟಿಕೆ ಮಕ್ಕಳೇ ಇದ್ರ ಜೊತೆಯಲ್ಲಿ ನೀವೇನು ಮಾಡಬೇಕಾಗಿದೆ ನಿಮಗೊಂದು ಮನೆಯಲ್ಲಿ ಮಾಡಲಿಕ್ಕೆ ಒಂದು ಚಟುವಟಿಕೆ ಕೊಡ್ತಾ ಇದ್ದೀನಿ ನಾವು ನಾಲ್ಕನೇ ಹಂತಕ್ಕೆ ಹೋಗ್ಬೇಕಲ್ಲ ಅತಿ ಮುಖ್ಯವಾದ ಘಟ್ಟ ಯಾವುದಂತಂದ್ರೆ ಬರೆಯುವುದು ಅದನ್ನು ಕಲಿಬೇಕಾದ್ರೆ ಒಂದು ಸ್ವಲ್ಪ ರೂಢಿ ಆಗ್ಬೇಕಲ್ಲ ಮಕ್ಕಳೇ ಅದಕ್ಕಾಗಿ ನಾವೇನು ಮಾಡೋಣ ಅದ್ರ ಸಲುವಾಗಿಲ್ಲ ಎಂದು ನಿಮ್ಗೆ ಅಭ್ಯಾಸ ತಯಾರು ಮಾಡಿಕೊಟ್ಟಿದ್ದಾರೆ ಪಠ್ಯಪುಸ್ತಕದಲ್ಲಿ ಏನದು ಅಂತಂದ್ರೆ ರೇಖಾ ಅಭ್ಯಾಸಗಳು ರೇಖಾ ಅಭ್ಯಾಸದ ಕೆಲವು ಪಾಠಗಳು ಕೊಟ್ಟಿದ್ದಾರೆ ಈ ಖಾಲಿ ಇರೋ ಜಾಗದಲ್ಲಿ ಮೊದಲು ಏನ್ ಮಾಡ್ಬೇಕು ಮಕ್ಕಳೇ ನೀವು ತೋಚಿದಂತೆ ಗೀಚಿ ನಿಮ್ ಮನಸ್ಸಿನ ಹೇಗೆ ಬರುತ್ತೆ ಆ ತರ ಲೈನ್ಗಳು ಹಾಕ್ರಿ ಇಲ್ಲಿ ಕೊಟ್ಟಿದಾರಲ್ಲ ಇದು ನಿಮ್ಗೆ ಈ ತರ ತೋರಿಸಿದ್ದಾರೆ ನಿಮ್ ಇಷ್ಟ ನೀವು ಹೇಗ್ ಬರುತ್ತೆ ಆ ತರ ಈ ಎರಡರಲ್ಲಿ ಬಣ್ಣ ಹಾಕಿದಾರಲ್ಲ ಈ ಎರಡು ಬಣ್ಣ ಹಾಕಿದ ಜಾಗದಲ್ಲಿ ನೀವು ನಿಮ್ಗೆ ತೋಚಿದಂತ ಗೆರೆಗಳನ್ನು ಹಾಕಿ ಮತ್ತೆ ಇಲ್ಲಿ ನೋಡಿ ತೋರಿಸಿ ಬರೆಯಿಸಿ ಇಲ್ಲಿ ಅಕ್ಷರಾಭ್ಯಾಸ ರೇಖಾಭ್ಯಾಸ ಒಂದರಲ್ಲಿ ಏನ್ ಕೊಟ್ಟಿದ್ದಾರೆ ತೋರಿಸಿ ಬರೆಸಿ ಇಲ್ಲಿ ಮೇಲೆ ತೋರಿಸಿದ್ದಾರೆ ಅದಕ್ಕೆ ಆರೋ ಮಾರ್ಕ್ ಬಾಣ ಚಿಹ್ನೆ ತೋರಿಸಿದ್ದಾರೆ ಹೇಗ್ ಬರಿಬೇಕು ಪ್ರಾರಂಭ ಹೇಗ್ ಮಾಡ್ಬೇಕು ಅನ್ನೋದನ್ನ ಅಕ್ಷರಗಳು ಕಲಿಬೇಕಾದ್ರೆ ಪೆನ್ಸಿಲ್ ಹಿಡಿದು ಹೇಗ್ ಬರಿಬೇಕನ್ನೋದು ರೂಢಿ ಆಗ್ಬೇಕಲ್ಲ ಮಕ್ಕಳೇ ಅದ್ರ ಸಲುವಾಗಿ ನಾವು ಈ ಅಭ್ಯಾಸವನ್ನು ಕಲಿಬೇಕಾಗುತ್ತೆ ಅದ್ರ ಸಲುವಾಗಿ ನೀವೇನ್ ಮಾಡಿ ಪೆನ್ಸಿಲ್ ಹಿಡಿದು ಇಲ್ಲಿ ಮಾತ್ರ ಡಾಟ್ ಡಾಟ್ ಹಾಕಿದಾರಲ್ಲ ಅದನ್ನ ಟ್ರೇಸ್ ಟ್ರೇಸ್ ಅಂದ್ರೆ ಅದನ್ನ ತಿದ್ದಬೇಕು ಮಕ್ಕಳೇ ತಿದ್ದಿ ಅದನ್ನೇ ನೀವು ಕೆಳಗೆ ಬರಿಬೇಕು ಕೆಳಗೆ ಬರಿಬೇಕಾದ್ರೆ ಚಿಕ್ಕದಾಗಿ ಅಥವಾ ಅತಿ ದೊಡ್ಡದಾಗಿ ಈ ಲೈನ್ ಈ ಲೈನ್ ಟಚ್ ಆಗುವಂತೆ ಮಾಡಬೇಕಾಗಿಲ್ಲ ಇದು ಎಷ್ಟಿದಲ್ಲೇ ಇದಕ್ಕೆ ಸರಿ ಹೊಂದುವಂತ ಚಿತ್ರಗಳನ್ನು ನೀವು ಖಾಲಿ ಇರೋ ಜಾಗದಲ್ಲಿ ಮಾಡಿ ಇದು ನಿಮಗೆ ಕೊಡುವಂತ ಚಟುವಟಿಕೆ ಮನೆಯಲ್ಲಿ ಮಾಡಬೇಕಾದಂತ ಕೆಲಸ ಮಕ್ಕಳು ಇದರಲ್ಲಿ ರೇಖಾಭ್ಯಾಸ ಒಂದು ಮತ್ತು ಎರಡನ್ನು ಮಾಡಿ ನೋಡಿ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಇನ್ನುಳಿದ ಎರಡು ಪಾಠಗಳನ್ನು ಕಲಿಸುತ್ತೇನೆ ಧನ್ಯವಾದಗಳು ಮಕ್ಕಳು.